Hi friends, welcome back to my channel. Ivatin video dalli garbhini streeyarige main important video enandre 9 month alli iruvantaha pregnant ladies dampatyavanna ittkoboda. So husband and wife relationship control alli irbeka illa irabahuda annadar bagge tumbha janrige doubt irutte. And next to main reason enu antandre 9 month alli tumbha janrige yav time alli pain barutte anta helak barala, yav time alli pain bandu delivery ge hogbeku anta helak barala. So ee samayagalalli dampatya ಅನ್ನೋದನ್ನ ಇಟ್ಕೊಂಡಾಗ ಒಂದ್ ವೇಳೆ ಎಲ್ಲಿ ಪೇಯ್ನ್ ಬರುತ್ತೋ ಈ ರೀತಿ ಎಲ್ಲಾ ಹೆದರಿಕೆನು ಎಲ್ಲಾ ಹೆಣ್ಮಕ್ಳಿಗೂ ಇರುತ್ತೆ. ಸೊ ಮಗುಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಮಗು ತಲೆ ಡೌನ್ ತಿರುಗಿರತ್ತಲ್ಲ. ಸೊ ಈ ಸಮಯದಲ್ಲಿ ನಾವೇನಾದ್ರು ಒಂದ್ ವೇಳೆ ದಾಂಪತ್ಯ ಅನ್ನೋದನ್ನ ನಾವ್ ಇಟ್ಕೊಂಡ್ವಿ ಅಂತಂದ್ರೆ ನಮ್ಗೆ ಏನೇನೆಲ್ಲ ಪ್ರಾಬ್ಲಮ್ ಆಗ್ಬೋದು, ಈ ರೀತಿ ಎಲ್ಲ ಹೆದರುವಂತಹ ಹೆಣ್ಮಕ್ಳು ಇದಾರೆ. ಮತ್ತೆ ಕೆಲವ್ರು ಬಂದು ಅಜಾಗ್ರತೆಯಿಂದ ಇರುವಂತವ್ರು ಇದಾರೆ. ಸೊ ನಾನು ಎರಡಕ್ಕೂ ನಾನು ಆನ್ಸರ್ ಏನು ಅಂತಂದ್ರೆ, ಡಿಲಿವರಿ ಹತ್ರ ಇರುವಾಗ ತುಂಬಾನೇ ನೀವು ಕಂಡೀಷನ್ ಆಗಿರ್ಬೇಕು, ತುಂಬಾ ಹುಷಾರಾಗಿ ನೀವಿರ್ಬೇಕು. ಸೊ ಆದಷ್ಟು ದಾಂಪತ್ಯ ಅನ್ನೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಡಿಲಿವರಿ ಡೇಟ್ ಇನ್ನೊಂದು 20 ದಿವಸ ಇದೆ ಅನ್ನೋವಾಗ್ಲೇನೆ ಏನಿದ್ರು ನೀವು ಫುಲ್ ಆಗಿ ಕಂಪ್ಲೀಟ್ ಸ್ಟಾಪ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ, ಸರ್ವಿಕ್ಸ್ ಅನ್ನೋದು ಇನ್ಫೆಕ್ಷನ್ ಆಗುತ್ತೆ, ಕೆಲವ್ರಿಗೆ ಸರ್ವಿಕ್ಸ್ ಅನ್ನೋದು ಪೇಯ್ನ್ ಬರುತ್ತೆ, ಮತ್ತೆ ವಜೈನ ಪಾರ್ಟ್ ಎಲ್ಲಾನು ಊತ ಬರುತ್ತೆ, ವಜೈನ ಪಾರ್ಟ್ ಎಲ್ಲಾನು ನೋವಾದಂಗಾಗುತ್ತೆ, ಮತ್ತೆ ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ಯಾರಿಗಿರುತ್ತೆ ಅಂದ್ರೆ ಲೋ ಲೇಯಿಂಗ್ ಪ್ಲ್ಯಾಸೆಂಟ್ ಇರುವಂತ ಹೆಣ್ಮಕ್ಳಿಗೆ ಬ್ಲೀಡಿಂಗ್ ಆಗಬಹುದು. ಮತ್ತೆ ಶಾರ್ಟ್ ಸರ್ವಿಕ್ಸ್ ಇರೋರ್ಗೆ, ಹೊಲಿಗೆ ಏನಾದ್ರು ಒಂದ್ ವೇಳೆ ನಿಮ್ಗೆ ಹಾಕಿದ್ರೆ, ಸ್ಟಿಚಸ್ ಹಾಕಿದ್ರೆ ಅಂದ್ರೆ ಒಳಗಡೆ ಭಾಗದಲ್ಲಿ ಹಾಕಿರ್ತಾರೆ, ಸೊ ಪಾಪ ಹೊರಗಡೆ ಬೇಗ ಬರಬಾರ್ದು, ಬೇಗ ಡಿಲಿವರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದೊಂದು ಪ್ರಿಕಾಷನ್ ಆಗಿ ಫಾಲೋ ಮಾಡಿರ್ತಾರೆ ಡಾಕ್ಟರ್ಸ್. ಸೊ ನೀವು ಆ ಸಮಯಗಳಲ್ಲಿ ಏನಾದ್ರೂ ಒಂದ್ ವೇಳೆ ಆ ತರ ದಾಂಪತ್ಯ ಇದ್ದಾಗ ಸ್ಟಿಚಸ್ ಬಿಚ್ಕೊಳ್ಬಹುದು, ಇಲ್ಲ ನಿಮ್ಗೆ ಬ್ಲೀಡ್ ಆಗ್ಬಹುದು, ಇಲ್ಲ ಬೇಗ ಡಿಲಿವರಿ ಆಗೋದಕ್ಕೆ ನೋವು ಬರಬಹುದು, ಇಂಥವೆಲ್ಲನೂ ಆಗುತ್ತೆ. ಆದಷ್ಟು ಒಂದು 15 ಡೇಸ್ ಇನ್ನೊಂದು ಇಡಿಡಿ ಡೇಟ್ ಬಂದು ಇನ್ನೊಂದು 15 ಡೇಸ್ ಇದೆ ಅನ್ನೋವಾಗ್ಲೇನೆ ಆದಷ್ಟು ನೀವು ಸ್ಟಾಪ್ ಮಾಡ್ಕೊಳ್ಳಿ. ಸೊ ದಾಂಪತ್ಯ ಅನ್ನೋದು ಆದಷ್ಟು ಒಂದು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಲಿಮಿಟ್ ಆಗಿರ್ಬೇಕು. ಸೊ ಫಸ್ಟ್ ಟ್ರೈಮಿಸ್ಟರ್ ಎಷ್ಟು ಹುಷಾರಾಗಿ ನೀವು ಒಂದು ಆ ಒಂದು 3 ತಿಂಗಳು ಎಷ್ಟು ನೀವು ಬಂದು ಹುಷಾರಾಗಿರ್ತೀರೋ ಅದೇ ತರಾನೇ 9 ಮಂತ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕಾಗುತ್ತೆ. ಸೊ 9 ಮಂತ್ ಅಲ್ಲಿ ನಾವು ಅನ್ಕೊಂಡ ಹಾಗಲ್ಲ. ಸೊ 9 ಮಂತ್ ಅನ್ನೋದನ್ನ ಕಡಿದು ಬರೋದು, ಆ 9 ಮಂತ್ ಅನ್ನ ದಾಟಿ ಬರೋದು, ಒಂದು ಡಿಲಿವರಿ ಆಗೋದು ಅನ್ನೋದು ಒಂದು ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕಾಗಿರುವಂತ ಸಮಯ. ಸೊ ಅದಕ್ಕೋಸ್ಕರನೇ ಆದಷ್ಟು ಒಂದು 15 ದಿವಸ ಇದೆ ಅನ್ನೋವಾಗ್ಲೇನೆ ನೀವು ಪ್ರಿವೆಂಟ್ ಆಗಿರೋದು ತುಂಬಾ ಮುಖ್ಯ, ಅದು ಪ್ರಿಕಾಷನ್ಸ್ ಫಾಲೋ ಮಾಡೋದು ತುಂಬಾ ಮುಖ್ಯ. ದಾಂಪತ್ಯ ಇಲ್ಲದೆ ಇರೋದು ಸಿಕ್ಕಾಪಟ್ಟೆ ಒಳ್ಳೇದು. ಲೋ ಲೇಯಿಂಗ್ ಪ್ಲಾಸೆಂಟ್ ಇರೋರು ಇರಲೇಬಾರ್ದು, ಮತ್ತೆ ಶಾರ್ಟ್ ಸರ್ವಿಕ್ಸ್ ಇರೋರು ಇರಬಾರ್ದು, ಹೊಲಿಗೆಗಳು ಹಾಕಿರೋರು ಕೂಡ ಇರಬಾರ್ದು. ಯಾವ್ದಾದ್ರು ಒಂದು ಚೂರು ಬ್ಲೀಡಿಂಗ್ ಇದೆ, ಏನಾದ್ರೂ ಒಂಚೂರು ನಿಮ್ಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದೆ ಅನ್ನೋರು ಕೂಡ ಇರಲೇಬಾರ್ದು. ಒಂದ್ ವೇಳೆ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಬಂದು ನೀವು 15 ದಿವಸಗಳ ಒಂದು ಮುಂಚಿತವಾಗ್ಲೇನೆ ನೀವು ಸ್ಟಾಪ್ ಮಾಡ್ಕೊಳ್ಳಿ. ಓಕೆ, ಇದು ನಿಮಗೂ ನಿಮ್ಮ ಮಗುಗೂ ಡಿಲಿವರಿ ಆಗುವಂತ ಸಮಯಗಳಲ್ಲಿ ಒಳ್ಳೇದು. ಕೆಲವ್ರಿಗೆ ಅನ್ವಾಂಟೆಡ್ ಆಗಿ ಡಿಲಿವರಿ ಪೇಯ್ನ್ ಬರುತ್ತೆ, ಇಡಿಡಿ ಡೇಟ್ಗೂ ಮುಂಚೆನೆ ಡಿಲಿವರಿ ಪೇಯ್ನ್ ಬಂದ್ಬಿಟ್ಟು ನೋವು ಶುರು ಆಗಿ ಬ್ಲೀಡಿಂಗ್ ಆಗೋದು, ಸುಮ್ನೆ ಡಾಕ್ಟರ್ಸ್ ಬೈತಾರೆ. ಸೊ ಅಂತವೆಲ್ಲ ಮಾಡ್ಕೋಬೇಡಿ, ರಿಸ್ಕ್ ಮಾಡ್ಕೋಬೇಡಿ. ಏನಿದ್ರು 15 ಡೇಸ್ ಒಳಗಡೆ ಏನಿದ್ರು ಇದು ಮಾಡ್ಕೊಳ್ಳಿ. 15 ಡೇಸ್ ಆಫ್ಟರ್ ಅಂದ್ರೆ ಇನ್ನೊಂದು ಇಡಿಡಿ ಡೇಟ್ ಇನ್ನೊಂದು 15 ಡೇಸ್ ಇದೆ ಅನ್ನೋವಾಗ ನೀವು ಆದಷ್ಟು ಫುಲ್ ಆಗಿ ಹುಷಾರಾಗಿರೋದು ತುಂಬಾನೇ ಒಳ್ಳೇದು. ಈ ವಿಡಿಯೋ ಮುಖಾಂತರ 9 ಮಂತ್ ಅಲ್ಲಿ ಡಿಲಿವರಿಗೆ ವೈಟ್ ಮಾಡ್ತಿರುವಂತಹ ಎಲ್ಲ ಹೆಣ್ಮಕ್ಳಿಗೂ ಇದು ಯೂಸ್ಫುಲ್ ಆಗಿರುತ್ತೆ. ಮತ್ತೆ ತುಂಬಾ ಜನರು ಈ ತರ ಇದ್ರೇನೆ ನಾರ್ಮಲ್ ಡಿಲಿವರಿ ಆಗುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಇರ್ತಾರೆ, ಅಂದ್ರೆ ದಾಂಪತ್ಯ ಇದ್ರೆ ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತ. ಅದ ಆ ತರ ಏನು ಇಲ್ಲ, ನಾರ್ಮಲ್ ಡಿಲಿವರಿ ಆಗೋದಕ್ಕೂ ಗಂಡ ಹೆಂಡತಿಯ ದಾಂಪತ್ಯಕ್ಕೂ ಸಂಬಂಧನೇ ಇಲ್ಲ. ಸೊ ಮಸಲ್ಸ್ ಒಂಚೂರು ಬ್ಲಡ್ ಸರ್ಕ್ಯುಲೇಷನ್ಸ್ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ, ವಿನಃ ನಾರ್ಮಲ್ ಡಿಲಿವರಿಗೆಲ್ಲ ಏನು ಅದು ಹೆಲ್ಪ್ಫುಲ್ ಆಗಿರೋದಕ್ಕೆ ಸೈಂಟಿಫಿಕ್ ಪ್ರೂಫ್ ಏನು ಇಲ್ಲ. ನೀವು 15 ಡೇಸ್ ಮುಂಚಿತವಾಗಿ ಏನಿದ್ರು ನಿಮ್ಮ ಒಂದು ಸಂಬಂಧದಲ್ಲಿ ರಿಲೇಷನ್ಶಿಪ್ ಅಲ್ಲಿ ನೀವು ಕ್ಲೋಸ್ ಇರ್ಬೋದು, ಆಮೇಲೆ ಬೇಡ. ಓಕೆ, 15 ಡೇಸ್ ಆಫ್ಟರ್ 15 ಡೇಸ್ ಇದೆ ಅನ್ನೋ ಅಷ್ಟೊತ್ತಿಗೆ ಡಿಲಿವರಿ ಬ್ಯಾಗ್ ರೆಡಿ ಮಾಡ್ಕೊಳ್ಳೋದಕ್ಕೂ, ಡಿಲಿವರಿಗೆ ಹೋಗೋದಕ್ಕೂ, ಮೆಂಟಲಿ ಪ್ರಿಪೇರ್ ಆಗೋದಕ್ಕೂ, ಫಿಸಿಕಲಿ ನೀವು ಫಿಟ್ ಆಗಿರೋದಕ್ಕೂ ಆ 15 ದಿವಸವನ್ನ ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ಅಂತ ಈ ತರ ಎಲ್ಲ ಇಟ್ಕೊಂಡು ರಿಸ್ಕ್ ಮಾಡ್ಕೋಬೇಡಿ ಪ್ರೆಗ್ನೆನ್ಸಿಯಲ್ಲಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ, ಯೂಸ್ಫುಲ್ ಆಗಿರುತ್ತೆ, ಒಂದು ಅವೇರ್ನೆಸ್ ಆಗಿರುತ್ತೆ ಅನ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.